ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಕೃಷಿ ಇಲಾಖೆನಲ್ಲಿ ಇವತ್ತಿನವರೆಗೆ ಒಂದು ಸಮಸ್ಯೆ ಆಗಿಲ್ಲ ರೈತರಿಗೆ. ಗೊಬ್ಬರ ಕೊಡೋದಿರ್ಬೋದು, ಬೀಜ ಕೊಡೋದಿರ್ಬೋದು, ಔಷಧಿ ಕೊಡೋದಿರ್ಬೋದು, ಯಾವತ್ತು ಕೂಡ ಆಗಿಲ್ಲ. ಹಿಂದೆ ಎಲ್ಲ ಗೋಲಿಬಾರ್ಗಳೆಲ್ಲ ಆದವು, ಸತ್ರು ರೈತರು ಹಾವೇರಿನಲ್ಲಿ. ಆ ತರ ನಮ್ಮ ಸರ್ಕಾರದಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಚೆಲುವರಾಯ ಸ್ವಾಮಿಗೆ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೆ ರೈತರಿಗೆ ಬೀಜ ಗೊಬ್ಬರ ಔಷಧಿ ತೊಂದರೆ ಆಗದ ರೀತಿ ನೋಡ್ಕೋಬೇಕು, ಅವರಿಗೆ ಕಾಲಕಾಲಕ್ಕೆ ವಿತರಣೆ ಮಾಡ್ತಕ್ಕಂಥದ್ದು ಮಾಡಬೇಕು, ದಾಸ್ತಾನನ್ನ ಮಾಡ್ಕೊಂಡಿರ್ಬೇಕು ಅಂತೇಳಿ ಸ್ಪಷ್ಟ ಸೂಚನೆಯನ್ನ ಕೊಟ್ಟಿದ್ದೇನೆ. ನಾವು ಬಂದ ಮೇಲೆ ಇವತ್ತಿನವರಿಗೆ ಕಳೆದ ವರ್ಷ ಇರಬಹುದು, ಕಳೆದ ವರ್ಷ ಮಳೆ ಇರಲಿಲ್ಲ, ಭೀಕರವಾದಂತ ಬರಗಾಲ ಇತ್ತು. ಆ ಭೀಕರವಾದಂತ ಬರಗಾಲದಲ್ಲಿ ಪರಿಹಾರ ಕೊಡಲಿಲ್ಲ ನಮಗೆ, ಎರಡು ಮೆಮೊರಾಂಡಮ್ಗಳನ್ನು ಕೊಟ್ಟರೂ ಕೂಡ ಪರಿಹಾರ ಕೊಡಲಿಲ್ಲ. ಕೊನೆಗೆ ನಾವು ಸುಪ್ರೀಂ ಕೋರ್ಟ್ ಮೆಟ್ಟಲನ್ನು ಹತ್ತಿ 3,454 ಕೋಟಿ ರೂಪಾಯಿಗಳನ್ನ ಸುಪ್ರೀಂ ಕೋರ್ಟ್ನವರ ಆದೇಶದ ಮೇರೆಗೆ ಕೇಂದ್ರ ಸರ್ಕಾರ ಕೊಡ್ತು. ಬೇರೆ ರಾಜ್ಯಗಳಿಗೆ ಕೊಟ್ಟಿಲ್ಲ, ಇನ್ನ ಕೊಟ್ಟಿಲ್ಲ. ನಾವು ಈಗಾಗಲೇ ರೈತರಿಗೆ ಕೇಂದ್ರ ಸರ್ಕಾರದಿಂದ ಬಂದಿದ್ದಂತ NDRF ಹಣವನ್ನ ಸಂಪೂರ್ಣ ಹಂಚಿಕೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಇವತ್ತು ಎಲ್ಲ ಜಿಲ್ಲಾಧಿಕಾರಿಗಳ ಬಳಿ ಸುಮಾರು 700 ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು ಅವರ ಅಕೌಂಟ್ನಲ್ಲಿ ಇದೆ. ಯಾವ ಕಾರಣಕ್ಕೂ ಕೂಡ ಅದು ಸುಮ್ಮನೆ ಅಪಪ್ರಚಾರ ಮಾಡೋದು. ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಹಣ ಇಲ್ಲ, ಅಭಿವೃದ್ಧಿ ಮಾಡಲಿಕ್ಕೆ ಹಣ ಇಲ್ಲ. ಯಾವ ಅಭಿವೃದ್ಧಿ ಕೆಲಸ ನಿಂತೋಗಿದೆ? ಬಜೆಟ್ನಲ್ಲಿ ಹೇಳಿರ್ತಕ್ಕಂಥದ್ದು ಎಲ್ಲ ಅಭಿವೃದ್ಧಿ ಕೆಲಸಗಳು ಕೂಡ ನಡೀತಾ ಇದ್ದಾವೆ, ಗ್ಯಾರಂಟಿಗಳು ಕೊಟ್ಬಿಟ್ಟಿದ್ದಾರೆ. ಗ್ಯಾರಂಟಿಗಳನ್ನ ಜಾರಿ ಮಾಡಿ ಇವತ್ತು ಈ ದೇಶದಲ್ಲಿ ಇರ್ತಕ್ಕಂಥ ಬಡವರು 4.5 ಕೋಟಿ ಜನರಿಗೆ ಸುಮಾರು 4,000 ರಿಂದ 5,000 ರೂಪಾಯಿ ವರ್ಷಕ್ಕೆ ತಿಂಗಳಿಗೆ ಸಿಗೋ ರೀತಿಯಲ್ಲಿ ಮಾಡಿದ್ದೀವಿ. 4,000 ರಿಂದ 5,000 ರೂಪಾಯಿ ತಿಂಗಳಿಗೆ ಸಿಗ್ತಾ ಇದೆ. ಬಡವರಿಗೆ ಅನುಕೂಲ ಆಗಲ್ವಾ? ಬಡವರು ಹೇಳಿ, ಇವತ್ತು ಇವರು BJP ಅವರಿಗೆ JDS ನವರಿಗೆ ತಾಕತ್ತಿದ್ರೆ ಬಡವರ ವಿರುದ್ಧವಾಗಿ ಏಕೆ ಏನ ಕೊಡ್ಲಿ ನೋಡೋಣ. ಇವರಿಗೆ ದಮ್ಮಿಲ್ಲ, ಗ್ಯಾರಂಟಿಗಳು ನಿಲ್ಸಿ ಅಂತ ಹೇಳಿ ನೋಡೋಣ, ನೇರವಾಗಿ ಹೇಳಿ. ಬಡವರ ವಿರೋಧ ಆಗ್ತಾರೆ ಅಂತೇಳಿ ಭಯ, ನೇರವಾಗಿ ಹೇಳಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದಾರೆ, ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದಾರೆ ದುಡ್ಡು. ಇವ್ರ ಹತ್ರ ಅಭಿವೃದ್ಧಿಗೆ ಹಣ ಇಲ್ಲ. ಈ ವರ್ಷದ ಬಜೆಟ್ 371,000 ಕೋಟಿ ರೂಪಾಯಿ, 371,000 ಕೋಟಿ ರೂಪಾಯಿ. ಯಾವ ಇಲಾಖೆಗೆ ದುಡ್ಡು ಕೊಟ್ಟಿಲ್ಲ? ನಾವು ನೀರಾವರಿ ಕೊಟ್ಟಿಲ್ಲ, PWD ಕೊಟ್ಟಿಲ್ಲ, ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿಲ್ಲ. ಅಪಪ್ರಚಾರ ಮಾಡೋದು. ಸಿದ್ದರಾಮಯ್ಯ ದಲಿತರು ಮಾತು ಹೇಳ್ತಾರೆ, ದಲಿತರ ಬಗ್ಗೆ ಕಣ್ಣಿ ಮಾತಾಡ್ತಾರೆ, ಆದರೆ ದಲಿತರ ವಿರುದ್ಧವಾಗಿ ನಡ್ಕೋತಾರೆ ಅಂತ ಹೇಳೋದು. ನಾವು ದಲಿತರಿಗೆ ಮಾಡಿರೋ ಅಷ್ಟು ಕೆಲಸನ ಬೇರೆ ಯಾವ ಸರ್ಕಾರನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. BJP ಅವರು ದಲಿತರ ವಿರೋಧಿಗಳು, ಅವರು ನಮಗೆ ಪಾಠ ಹೇಳ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ದಲಿತರ ವಿರೋಧಿಗಳು ಅವರು. ನಾನು ಕೇಳ್ತೀನಿ ಇವತ್ತು ನರೇಂದ್ರ ಮೋದಿ ಅವರಿಗೆ, ಇಲ್ಲಿ BJP ಅವರಿಗೆ, ಅಶೋಕ, ವಿಜಯೇಂದ್ರ ಯಾರ್ಯಾರಿದ್ದಾರೆ ಇವರಿಗೆಲ್ಲ ಕೇಳ್ತೀನಿ ನಾನು. SCP TSP ಕಾಯಿದೆ ಕರ್ನಾಟಕ ಬಿಟ್ಟರೆ, ನಮ್ಮ ಸರ್ಕಾರ ಮಾಡೋದ್ ಬಿಟ್ಟರೆ BJP ಅಧಿಕಾರದಲ್ಲಿರ್ತಕ್ಕಂಥ ಯಾವ ರಾಜ್ಯಗಳಲ್ಲಿ ಇದೆ ನೋಡಿ, ಹೇಳಿ ನೋಡ ಯಾವ ರಾಜ್ಯಗಳಲ್ಲಿ ಇದೆ. ಇವತ್ತು SCP TSP ಕಾಯ್ದೆಯಡಿ 24% ದಲಿತರಿಗೆ 39,121 ಕೋಟಿಯನ್ನ ಕರ್ನಾಟಕ ಸರ್ಕಾರ ಖರ್ಚು ಮಾಡ್ತಾ ಇದೆ.
ಕೇಂದ್ರ ಸರ್ಕಾರದವರು ಮೊನ್ನೆ ಬಜೆಟ್ ಮಂಡಿಸಿದ್ರು, 48 ಲಕ್ಷ ಕೋಟಿ ಬಜೆಟ್ ಮಂಡಿಸಿದ್ರು. ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಇಟ್ಟಿರ್ತಕ್ಕಂಥ ಹಣ ಕೇವಲ 65,000 ಕೋಟಿ ರೂಪಾಯಿ. ಎಷ್ಟು ಪರ್ಸೆಂಟ್ ಆಯಿತು? 48 ಲಕ್ಷದಲ್ಲಿ 65,000 ಕೋಟಿ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಇಡಬೇಕಲ್ಲ, ಇಟ್ಟಿದ್ದೀರಾ? ನಿಮಗೆ ಏನಾದರೂ ದಲಿತರ ಬಗ್ಗೆ ಮಾತಾಡಲಿಕ್ಕೆ ಯಾವುದಾದ್ರೂ ನೈತಿಕತೆ ಇದೆಯಾ? ಹಿಂದುಳಿದವ್ರ ಬಗ್ಗೆ ಮಾತಾಡಲಿಕ್ಕೆ ನೈತಿಕತೆ ಇದೆಯಾ? ಅಲ್ಪಸಂಖ್ಯಾತರ ಬಗ್ಗೆ ನೈತಿಕತೆ ಇದೆಯಾ? ಇವರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು. ಸಮಾಜ ಮಾಡಬೇಕು ಅಂತಕ್ಕಂಥ ಮಾಡಬಾರದು ಅಂತಕ್ಕಂಥ ಹೇಳ್ತಕ್ಕಂಥವ್ರು ಇವರು. ಬಸವಣ್ಣವರ ವಿಚಾರಗಳು, ಅಂಬೇಡ್ಕರ್ ಅವರ ವಿಚಾರಗಳು, ಗಾಂಧೀಜಿಯವರ ವಿಚಾರಗಳು, ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಜನ ಇವರು. ಇವರಿಂದ ನಾವು ಪಾಠ ಕಲಿಬೇಕಾದಂತ ಅಗತ್ಯ ಇಲ್ಲ. ಈ ರಾಜ್ಯದ ಜನತೆ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ನಾವು ಎಲ್ಲ ಜಾತಿಯ ಬಡವರು, ಎಲ್ಲ ಧರ್ಮದ ಬಡವರು, ಅವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬತಕ್ಕಂಥ ಪ್ರಯತ್ನವನ್ನ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಂದಿನಿಂದ ಮಾಡ್ತಾ ಇದೆ.